ನನ್ನ ಹೆಸರು ಸಿ ಎಸ್ ರವಿಶಂಕರ್ ಅಂತ, ಬಟ್ ನನ್ನ ಹೆಸರು ರಘು ಅಂತ. ಚಿಕ್ಕಬಳ್ಳಿ ಗ್ರಾಮ, ಬಸರಾಳು ಹೋಬಳಿ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ. ಈ ತೋಟ ಎಲ್ಲ ಯಾವಾಗ ನಿರ್ಮಾಣ ಮಾಡ್ಕೊಂಡ್ರಿ ನಿಮ್ದು? ನಾವು ಒಂದು 3 ಇಯರ್ಸ್ ಬ್ಯಾಕ್ ತೋಟ ಮಾಡಿದ್ವಿ. ಜಮೀನು ಇತ್ತು, ಇದೆಲ್ಲ ಮಠ ಮಾಡಿಸಿ ತೋಟ ಮಾಡಿ ಈಗ ಒನ್ ಇಯರ್ ಬ್ಯಾಕ್ ಈ ಲಾಕ್ಡೌನಲ್ಲಿ ನಮ್ಮ ತಂದೆ ಹಸು ಫಾರ್ಮು ಕೋಳಿ ಫಾರ್ಮ್ ಮಾಡೋಣ ಅಂದರು. ನಮ್ಮ ತಂದೆಗೋಸ್ಕರ ನಮ್ಮ ಬ್ರದರು ಮಾಡಿಕೊಟ್ಟಿದ್ದಾರೆ. ಈ ತೋಟ ನಿರ್ಮಾಣ ಮೊದಲು ಏನಿತ್ತು ಸರ್? ಇದರಲ್ಲಿ ಇದೆಲ್ಲ ವ್ಯವಸಾಯ ಮಾಡ್ತಿದ್ರು ಮಾಮೂಲಿ. ನಮ್ಮ ತಂದೆ ಭತ್ತ ಕಬ್ಬು ಬೆಳೆಯೋ ಜಾಗ ಇದು. ಇದನ್ನ ಈಗ ತೋಟ ಮಾಡಿದೀವಿ, ಮಣ್ಣೆಲ್ಲ ಫಿಲ್ ಮಾಡಿ. ಏನೇನಿದೆ ಸರ್ ನಿಮ್ಮ ಫಾರ್ಮ್ ಹೌಸಲ್ಲಿ? ಏನು ಹೆಸರಿಟ್ಟಿದ್ರಿ ನಿಮ್ಮ ಫಾರ್ಮ್ ಹೌಸ್ಗೆ? ಹಳ್ಳಿಕೇಶ್ವರ ಫಾರ್ಮ್ ಅಂತೇಳಿ ಇಟ್ಟಿದ್ದೀವಿ. ತೋಟದಲ್ಲಿ ನಾವು ಒಂದು 180 ತೆಂಗಿದೆ. ಅದರಲ್ಲಿ ಎಲ್ಲ ಥರ ಹಣ್ಣಿನ ಗಿಡಗಳು ಸ್ವಲ್ಪ ಮಧ್ಯೆ ಹಾಕಿದ್ದೀವಿ. ಮಕ್ಕಳಿಗೆ ಬೇಕು ಅಂತ ಒಂದು 30 ವೆರೈಟಿ ಹಣ್ಣಿನ ಗಿಡಗಳು ಹಾಕಿದ್ದೀವಿ. ಅದಿನ್ನು ಈಗ ಬರ್ತಾ ಇದೆ. ತೆಂಗು ಒಂದು 3 ಇಯರ್ಸ್ ಬ್ಯಾಕ್ ಹಾಕಿರೋದೆಲ್ಲ ಈಗ ಫಲ ಬಿಡೋ ಟೈಮ್ ಬಂದಿದೆ. ಅದರಲ್ಲಿ ಹಸು ಫಾರ್ಮ್ ಇದೆ, ಒಂದು 80 ಆಗ ಲೆಂತು, ವಿಡ್ತ್ ಬಂದು 42 ಹಸು ಫಾರ್ಮ್ ಇದೆ. ಮತ್ತು ಒಳಗಡೆ ಮೇಯ್ಲಿಕ್ಕೆ ಅಂತ ಎಲ್ಲ ಜಾಗ ಮಾಡಿದ್ದೀವಿ. ಅದಕ್ಕೆ ಕುರಿ ಫಾರ್ಮ್ ಇದೆ. ಕುರಿ ಫಾರ್ಮ್ ಸೇಮ್ ಮೆಜರ್ಮೆಂಟಲ್ಲಿದೆ. ಅದು ಕೆಳಗಡೆ ನಾಟಿ ಕೋಳಿ ಸಾಕ್ತಾ ಇದ್ದೀವಿ. ಕಡಕ್ನಾಥು ಮತ್ತು ನಾಟಿ ಕೋಳಿ ಸಾಕ್ತಾ ಇದೆ. ಇದೆಲ್ಲ ಈ ನಿರ್ಮಾಣ ಮಾಡ್ಕೋಬೇಕು ಅಂದರೆ ಮೊದಲು ನೀವು ಏನು ಮಾಡ್ತೀರಿ ಸರ್? ನೀವು ನಮ್ಮದು ನಮ್ಮ ತಂದೆದು ವ್ಯವಸಾಯ. ನಮ್ಮ ಬ್ರದರ್ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಲ್ಲಿ. ಅವ್ರನ್ನೇ ಒಂದು ಟಾಂಜೆಂಟ್ ಆಟೋಮೇಷನ್ ಕಂಪ್ನಿ ಇದೆ. ಅವರು ನಾನು ನಂದು ಜೆಲ್ಲಿ ಫ್ಯಾಕ್ಟ್ರಿ ಇದೆ, ಕಾವೇರಿ ಸ್ಟೋನ್ ಕ್ರಸರ್ ಅಂತೇಳಿ ಜೆಲ್ಲಿ ಫ್ಯಾಕ್ಟ್ರಿ ಇದೆ. ನಾನು ಇರೋದು ಮಂಡ್ಯ. ನಮ್ಮ ತಂದೆ ಇದೆಲ್ಲ ನೋಡ್ಕೋತಾರೆ. ನಾನು ಡೈಲಿ ಒಂದ್ಸಲ ಪ್ರತಿ ಸಂಜೆ ಬಂದು ಹೋಗ್ತೀನಿ. ವೀಕ್ಲಿ ಒಂದ್ಸಲ ನಮ್ಮ ಬ್ರದರ್ ಬರ್ತಾರೆ. ನಮ್ಮ ತಂದೆ ಏನೋ ಫ್ರೀ ಆಗಿದ್ದೀನಿ ಮಾಡ್ತೀನಿ ಅಂತ ಇಂಟ್ರೆಸ್ಟ್ ಇತ್ತು ಅವರಿಗೆ ಮೊದಲಿಂದ. ನಮ್ಮ ತಂದೆ ವ್ಯವಸಾಯ, ಹಂಗಾಗಿ ನಮ್ಮ ತಂದೆ ನೋಡ್ಕೋತಾರೆ ಅಂತೇಳಿ ಮಾಡಿಕೊಟ್ಟಿದ್ದೀವಿ. ಹೈನುಗಾರಿಕೆಯಿಂದ ಹಸುಗಳ ಸಾಕಾಣಿಕೆ ನೀವು ಮೊದಲು ಮಾಡ್ತಿದ್ರ, ಅನುಭವ ಇದೆಯಾ ನಿಮಗೆ? ಇದೆ. ನಾವು ಮೂಲತಃ ರೈತರ ಮಕ್ಕಳೇ. ನಮ್ಮ ತಂದೆನೂ ರೈತರು, ನಾವು ರೈತರು, ನಾವು ಹಿಂದೆಲ್ಲ ರೈತರ ಮಕ್ಕಳೇ. ನಮಗೆಲ್ಲ ಇದೆಲ್ಲ ಅನುಭವ ಇತ್ತು. ಹಾಗಾಗಿ ಫ್ರೆಂಡ್ಸು ನಮ್ಮ ಹೊಂಬಾಳೆ ಕನ್ಸ ಹೊಂಬಾಳೆ ಫಾರ್ಮ್ ಅಂತೇಳಿ ಒಂದು ಗದ್ಗೆಲ್ ಮಾಡಿದ್ದಾರೆ ನಮ್ಮ ಫ್ರೆಂಡು. ಅವ್ರ ಫ್ರೆಂಡ್ ಹತ್ರ ನೋಡ್ಕೊಬಂದು ಇದೆಲ್ಲ ಮಾಡಿದ್ವಿ. ಓಕೆ ಸರ್, ನೀವು ಹೈನುಗಾರಿಕೆ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಮೊದಲು ಏನು ಪೂರ್ವ ತಯಾರಿ, ಏನೇನು ಯಾವ್ಯಾವ ಹಸುಗಳು ತರಬೇಕು ಅಂತ ಅಂದ್ಕೊಂಡ್ರಿ? ಮೊದಲು ನಾವು ಜರ್ಮನ್ ಬ್ರೀಡ್ ಸ್ವಲ್ಪ ತರಬೇಕು, ಮತ್ತು HF ತಳಿ ಬೇಕು, ಆಮೇಲೆ ಡಿಗ್ರಿ SNF ಫ್ಯಾಟ್ಗೋಸ್ಕರ ಜೆರ್ಸಿ ಬೇಕು ಅಂತ ನಾಟಿ ಜೆರ್ಸಿ ಅದೆಲ್ಲ ತಗೊಂಡಿದ್ದೀವಿ. ಸಾಗರ್ ಅಂತೇಳಿ ನಮ್ಮ ಅವನ ಮಗ ಮಾಡಿದ್ದಾನೆ ಫಾರ್ಮು. ಅವನೇ ಇದಕ್ಕೆಲ್ಲ ಯಾವ ಥರ ಬ್ರೀಡ್ ತಗೋಬೇಕು, ಅವನದು ಮೊದಲೇ ಒಂದು 30 ಹಸು ಇದೆ. ಅವನು ಯಾವ ಥರ ಬ್ರೀಡ್ ತಗೋಬೇಕು, ಏನು ಮಾಡಬೇಕು ಎಲ್ಲ ಅವನೇ ನಮ್ಗೆ ಹೇಳ್ಕೊಟ್ಟಿದ್ದು. ಅಂದರೆ ಅವರಿಂದ ನೀವು ಇನ್ಸ್ಪೈರ್ ಆಗಿದ್ದು. ಎಷ್ಟು ಹಸು ತಂದ್ರಿ ಸ್ಟಾರ್ಟಿಂಗ್? ಸ್ಟಾರ್ಟಿಂಗು ಒಂದು 15 ತಗೊಬಂದಿದ್ವಿ. 15 ಅದು ನಾವು ಹಳ್ಳ ಲೋಕಲೇ ತಗೊಂಡದ್ದು. ಹಳ್ಳಿಗಳ ಮೇಲೆಲ್ಲ ನಮ್ಮ ತಂದೆ ನಾವು ಹೋಗಿ 1-2 ಹಸುಗಳು ತಗೊಬಂದು ಅದೆಲ್ಲ ಕರು ಹಾಕ್ತು. ಆಮೇಲೆ ಒಂದು ಸ್ವಲ್ಪ ದೊಡ್ಡಬಳ್ಳಾಪುರ ಹೋಗಿ ಒಂದು 5 ಹಸು ತಂದ್ವಿ. ಅದು ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಹಾಲು ಕೊಡ್ತಾ ಇದೆ. ಒಂದು 15 ಲೀಟ್ರ್ ಕೊಡುತ್ತೆ ಫರ್ ಟೈಮು, ಒಂದು 10 ಲೀಟ್ರ್ ಕೊಡುತ್ತೆ. ಅದು ಏನು ಬಾಡಿ ವೆಯ್ಟ್ ಇದೆ ಅದ್ರ ಮೇಲೆಲ್ಲ ಕೊಡ್ತಾ ಇದೆ. ಈಗ ಈ ಸೆಡ್ ನಿರ್ಮಾಣ ಮಾಡಿ ಎಷ್ಟು ವರ್ಷ ಆಗಿದೆ ಸರ್? ಕುರಿ ಫಾರ್ಮ್ ಮಾಡಿ 1 ಇಯರ್ ಆಯಿತು. ಹಸು ಫಾರ್ಮ್ ಮಾಡಿ ನಾವು ಒಂದು 3 ಮಂತ್ಸ್ ಬ್ಯಾಕ್. ಸೆಡ್ಗೆಲ್ಲ ಎಷ್ಟು ಖರ್ಚು ಮಾಡಿದೆ ಸರ್ ನಿರ್ಮಾಣಕ್ಕೆ? ಶೆಡ್ಡು ಕುರಿ ಫಾರ್ಮ್ ಬಂದು ಒಂದು ಸ್ವಲ್ಪ ಜಾಸ್ತಿ ಆಗಿದೆ. ಅದು ಆಗೆಲ್ಲ ನಮ್ಗೆ ಅಷ್ಟು ಐಡಿಯಾ ಇರಲಿಲ್ಲ, ಅಷ್ಟು ಬೇಕಿರಲಿಲ್ಲ. ಹೆವಿ ಮಾಡಿಬಿಟ್ಟಿದ್ದೀವಿ, ಬಟ್ ಚೆನ್ನಾಗಿ ಮಾಡಿದ್ದೀವಿ. ಅದೆಲ್ಲ ಒಂದು 10-15 ಲ್ಯಾಕ್ಸ್ ತನಕ ಆಗಿರ್ಬೋದು. ಹಸು ಫಾರ್ಮ್ಗೆ ನಮ್ಗೇನು ಅಷ್ಟು ಖರ್ಚಾಗಲಿಲ್ಲ. ನಮ್ಮದೇ ಎಲ್ಲ MSND ಜೆಲ್ಲಿ ಇರೋದ್ರಿಂದ ನಾವು ಅದೆಲ್ಲ ಏನು ಅಂದಾಜು ಮಾಡೋಕ್ಕೆ ಹೋಗಲಿಲ್ಲ. ನಿಮ್ಮಲ್ಲಿ ಈಗ ಟೋಟಲ್ ಹಸುಗಳು ಎಷ್ಟಿದೆ? 27 ಇದೆ. ಅದರ ಮಿಲ್ಕಿಂಗು 20 ಇದೆ. ಇನ್ನು 7 ಎಲ್ಲ ಪ್ರೆಗ್ನೆನ್ಸಿಲಿ ಇದೆ. ಯಾವ್ಯಾವ ತಳಿಗಳು ಹಸುಗಳಿದೆ? ಜರ್ಮನ್ ಬ್ರೀಡ್ ಇದೆ, ಮತ್ತು ಜೆರ್ಸಿ ಇದೆ, HF ಇದೆ. ಈ 3 ತಳಿ ನಮ್ಮ ಹತ್ರ ಇದೆ. ಬೆಳಗಿಂದ ಸಂಜೆವರೆಗೂ ಈ ತೋಟದಲ್ಲಿ ಯಾರ್ಯಾರು ನೋಡ್ಕೊಳ್ತಾರೆ, ಎಷ್ಟು ಜನ ಇದ್ದಾರೆ? ಈಗ 3 ಜನ ಲೇಬರ್ ಇದ್ದಾರೆ, MP ಅವರು ಹಸು ನೋಡ್ಕೋತಾರೆ. ಅವರು ಇನ್ನೊಂದು ಹುಡುಗಿ ಫ್ಯಾಮಿಲಿ ಇದೆ, ಅವರು ತೋಟ ಮತ್ತು ಕುರಿ ಫಾರ್ಮ್ ನೋಡ್ಕೋತಾರೆ. ಅವ್ರು 5 ಜನ ಇದ್ದಾರೆ ಫಾರ್ಮಲ್ಲಿ. ನಮ್ಮ ತಂದೆ ಬೆಳಗ್ಗೆ ಸಂಜೆ ಇಲ್ಲೇ ಇರ್ತಾರೆ. ಬೆಳಗ್ಗೆ ಬಂದರೆ ನಮ್ಮ ತಂದೆ ತಾಯಿ ಊರಿಂದ ಬಂದು ಇಲ್ಲೇ ಇದ್ದು ಸಂಜೆ ರಾತ್ರಿ 8 ಗಂಟೆ ಮೇಲೆ ಮನೆಗೆ ಹೋಗ್ತಾರೆ. ನಾನು ಪ್ರತಿ ಸಂಜೆ ಬರ್ತೀನಿ ಇಲ್ಲಿ. ಬಂದು ಏನೇನು ಮಾಡ್ತೀರಾ ನೀವು? ಬಂದು ಹಸುಗಳು ಯಾವುದು ಚೆನ್ನಾಗಿದೆಯಾ, ಮೇವು ತಿಂತಾ ಇದೆಯಾ, ಏನು ಆಗ್ತಾ ಇದೆ, ಎಲ್ಲ ಡೆವಲಪ್ ಆಗಿದೆಯಾ, ಅದೆಲ್ಲ ಎಲ್ಲ ಲಾಕ್ ಬುಕ್ ಎಲ್ಲ ಮೇಂಟೈನ್ ಮಾಡಿರ್ತಾರೆ. ಅದು ನೋಡಿ ನಾನು ನಮ್ಮ ತಂದೆಗೆ ಎಕ್ಸ್ಪೀರಿಯೆನ್ಸ್ ಇದೆ, ಅದು ನೋಡ್ತಾರೆ ನಮ್ಮ ತಂದೆ ಎಲ್ಲ ಎಲ್ಲ ನೋಡಿ ಹೋಗ್ತಾರೆ. ಬೆಳಗಿನ ಸಂಜೆವರೆಗೂ ಯಾವ ರೀತಿ ಹಸುಗಳನ್ನ ಆರೈಕೆ ಮಾಡ್ತಾರೆ? ಬೆಳಿಗ್ಗೆ ಒಂದು 5 o'clock ಎದ್ದು ಅವರು ಅದಕ್ಕೆ ತಿಂಡಿ ಏನು ಕೊಡ್ತಾರೆ, ತಿಂಡಿ ಕೊಟ್ಟು ಮಿಲ್ಕಿಂಗ್ ಸ್ಟಾರ್ಟ್ ಮಾಡ್ತಾರೆ. ಮಿಲ್ಕಿಂಗ್ ಆದಮೇಲೆ 1 hour ಎಲ್ಲ ಕ್ಲೀನಿಂಗ್ ಮಾಡಿ ಕ್ಲೀನ್ ಆದಮೇಲೆ ಹಸುಗಳನ್ನ ಹೊರಗಡೆ ಬಿಟ್ಬಿಡ್ತಾರೆ ಬಿಸಿಲಿಗೆ. ಅದಕ್ಕೆ ಬೆಳಗ್ಗೆ ಮಾರ್ನಿಂಗ್ ಬಿಸಿಲು ಬೇಕು ಅಂತೇಳಿ ಅವರೆಲ್ಲ ಕೊಟ್ಟಿಗೆಲ್ಲ ಕ್ಲೀನ್ ಮಾಡಿ ಅವರೆಲ್ಲ ಕಾಫಿ ತಿಂಡಿ ತಿಂಡಿ ತಿಂದು ಬಂದು ಅದಕ್ಕೆ ಹುಲ್ ಕಟ್ಟಿಂಗ್ ಮಾಡಿ ಅದೊಂದು ಜಾಗ ಇದು ಮಾಡಿದ್ದೀವಿ. ಅದಕ್ಕೆ ಅದಕ್ಕೆಲ್ಲ ಮೇವು ಹಾಕ್ತಾರೆ. ಅದು ಮೇವು ಹಸುಗಳು ಏನು ಮಾಡುತ್ತೆ, ಅದೆಲ್ಲ ಮೇವು ಏನು ಬೇಕಂದ್ರೆ ತಿನ್ನುತ್ತೆ, ಬೇಡ ಅಂದರೆ ಹೋಗಿ ರೆಸ್ಟ್ ಮಾಡುತ್ತೆ, ಬೇಕಂದ್ರೆ ನೀರೆಲ್ಲ ಅದಕ್ಕೆಲ್ಲ ಫ್ಯಾಂಟ್ಗಳು ಮಾಡಿದ್ದೀವಿ. ಅದೆಲ್ಲ ನೀರು ಬೇಕು ಅಂದರೆ ಕುಡಿತದೆ. ಸಂಜೆ ತನಕ ಅದು ಫ್ರೀಯಾಗಿ ಓಡಾಡ್ಕೊಂಡಿರುತ್ತೆ. ಸಂಜೆ ಆದಮೇಲೆ ಒಂದು
ಫೋರ್ ಓ ಕ್ಲಾಕ್ ಪುನಃ ಒಳಗಡೆ ಮಿಲ್ಕಿಂಗ್ ಟೈಮ್ಗೆ ಒಳಗಡೆ ಕರ್ಕೊ ಹೋಗ್ತಾರೆ. ಫೋರ್ ಓ ಕ್ಲಾಕ್ ಹೋಗಿ ಅದಕ್ಕೆಲ್ಲ ತಿಂಡಿ ಕೊಟ್ಟು 1 hour ಗ್ಯಾಪ್ ಕೊಟ್ಟು ತಿಂಡಿ ಆದಮೇಲೆ ಪುನಃ ಎಗೇನ್ 5 o'clock ಸ್ಟಾರ್ಟ್ ಮಾಡ್ತಾರೆ ಮಿಲ್ಕಿಂಗು. 6 ಮಿಲ್ಕ್ ಆಗುತ್ತೆ, ಅದಾದ ತಕ್ಷಣ ಡೈರಿಗೆ ತಗೋಗಿ ಹಾಕ್ತಾರೆ ಅವರು. ಒಂದು ಹುಡುಗ ಡೈರಿಗೆ ತಗೋಗಿ ಮಿಲ್ಕ್ ಹಾಕ್ಬಿಟ್ಟು ಬರ್ತಾನೆ, ಉಳಿದವರು ಅದಕ್ಕೆಲ್ಲ ಚಾಪಿಂಗ್ ಮಾಡಿ ಉಳಿದು ಸೈಲೇಜ್ ಇದೆ ಅದು ಎರಡು ಮಿಕ್ಸ್ ಮಾಡಿ ಕೊಡ್ತಾನೆ. ಪುನಃ ಅದೆಲ್ಲ ತಿಂದು ರಾತ್ರಿ ಎಲ್ಲ ರೆಸ್ಟ್ ಮಾಡ್ತದೆ. ಅದು ಹಸುಗಳು ನಾವು ಲಾಭ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನ ನಾನು ಹಸು ನೀಟಾಗಿರಬೇಕು, ಮತ್ತು ನಮ್ಮ ತೋಟಕ್ಕೆ ನಾವು ಪ್ರತಿ ವರ್ಷ 1-2 lakh rupees ಗೊಬ್ಬರನೇ ಪರ್ಚೇಸ್ ಮಾಡ್ತಾ ಇದ್ವಿ. ಆ ಗೊಬ್ಬರ ಎಲ್ಲ ಬರುತ್ತೆ ಅಂತೇಳಿ ನಮ್ಮ ತಂದೆ ಸಾಕೋಣ ಅಂತ ಹೇಳಿದ್ರು. ಅದರಲ್ಲೇ ಅದ್ರಲ್ಲಿ ತೊಳೆದ್ರೆ ಗಂಜ್ಲ ಮತ್ತು ಅದರದ್ದೆಲ್ಲ ಕ್ಲೀನಿಂಗ್ ಮಾಡೋದೆಲ್ಲ ವೇಸ್ಟೇಜ್ ನೀರೆಲ್ಲ ಒಂದು ತೊಟ್ಟಿ ಮಾಡಿ ಅದೊಂದು 50,000 liters ಸ್ಟೋರೇಜ್ ಥರ ಮಾಡಿ ಅದನ್ನಕ್ಕೆಲ್ಲ ಸ್ಲರಿ ಮೋಟ್ರ್ ಒಂದು ಬರುತ್ತೆ ಅದನ್ನು ಮಾಡಿ ಎಲ್ಲ ಪಂಪ್ ಮಾಡಿಬಿಡ್ತೀವಿ. ಆ ಗಂಜ್ಲ ಮತ್ತು ಬೋರ್ ನೀರು ಎರಡನ್ನೂ ಜೊತೇಲಿ ಮಿಕ್ಸ್ ಮಾಡಿಕೊಡ್ತೀವಿ, ಅದು ಬೇಕು ಅಂದಾಗ ಅದು ಹೋಗುತ್ತೆ. ಹಂಗಾಗಿ ತೋಟ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಮಾಡಿದೆ. ಓಕೆ, ಈ ಹೊರಗಡೆ ಹಸುಗಳು ಬಿಡೋದ್ರಿಂದ ನಿಮಗೆ ಹಾಲು 8 liters ಕೊಡ್ತಿದೆ, ಮತ್ತೆ ಕಟ್ಟಾಕಿದ್ರೆ ಏನಾದ್ರು ಪ್ರಾಬ್ಲಮ್ ಅನಿಸಿದೆಯಾ ನಿಮಗೆ? ಹೌದು ಸರ್, ನಾವು ಮೊದಲು ಶುರುವಿನಲ್ಲಿ ಏನು ಮಾಡ್ತಿದ್ವಿ, ಇದು ಹೊರಗಡೆ ಮಾಡಿರಲಿಲ್ಲ. ಅದೇನಾಗುತ್ತೆ ಅಲ್ಲೇ ಬೆಳಗ್ಗೆ ಸಂಜೆ ತನಕ ಅಲ್ಲೇ ಇರ್ತಿತ್ತು, ಅದಕ್ಕೆ ಮೈಂಡ್ ಫ್ರೀ ಅನ್ನಿಸ್ತಿರ್ಲಿಲ್ಲ ಅದು. ಅದು ನಾವು ಅದಕ್ಕೆ ಯಾಕೋ ಸರಿ ಇಲ್ಲ ಅಂತೇಳಿ ನಾವು ಹೊರಗಡೆ ಎಲ್ಲ ಫೀಲ್ಡ್ ಮಾಡಿಸಿ ಎಲ್ಲ ಇದು ನ್ಯಾಚುರಲಾಗಿ ಇರಲಿ ಅಂತೇಳಿ ಬಿಟ್ಟಮೇಲೆ ಅದು ಏನು ಕರಿತಾಯಿತ್ತು ಅಷ್ಟೇ ಹಸು ಒಂದು 10-15 liters ಒಂದು 25-30 liters ಜಾಸ್ತಿ ಆಯಿತು ಬಿಡಿ. ಅದು ಬೆಳಿಗ್ಗೆ ಬಿಟ್ಟೇಟ್ಗೆನೆ ಒಂಥರ ಫ್ರೀ ಆಗಿರೋದು ಓಡಾಡೋದು, ಒಂದು ಇದು ಒಂದು ವಾರ ಅಂತ ಅದು ಸುಮ್ಮನೆ ಕುಣಿದು ಕುಪ್ಪಳಿಸ್ತಿತ್ತು. ಆಮೇಲೆ ಆದಮೇಲೆ ಅದೇ ಅಡ್ಜಸ್ಟ್ ಆಯಿತು, ಬೆಳಿಗ್ಗೆ ಬರುತ್ತೆ ಫ್ರೀ ಆಗಿರುತ್ತೆ ಅದಕ್ಕೆ ಮೈಂಡು ರಿಲ್ಯಾಕ್ಸ್ ಆಗುತ್ತಲ್ಲ. ಮತ್ತು ಮಣ್ಣ ಮೇಲೆಲ್ಲ ಓಡಾಡಿದ್ರೆ ಡಾಕ್ಟ್ರ್ ಹೇಳ್ತಿದ್ರು ಮಣ್ಣಲ್ಲೆಲ್ಲ ಓಡಾಡಬೇಕು, ಗೊರ್ಸ್ಗೆಲ್ಲ ಗಟ್ಟಿ ಬರುತ್ತೆ, ಮಿದ ಬರಲ್ಲ, ಅದಕ್ಕೆಲ್ಲ ಜರ್ಸ್ಲು ಅದು ಇದು ಒಂದು ಬರುತ್ತೆ, ಕಾಲ್ಬಾಯಿ ರೋಗ ಅಂತೆಲ್ಲ ಅದೆಲ್ಲ ಬರಲ್ಲ ಅಂತೇಳಿ ಡಾಕ್ಟ್ರು ಸಜೆಸ್ಟ್ ಮಾಡಿದ್ರೆ ಆಮೇಲೆ ಈ ಥರ ಮಾಡಿಕೊಟ್ವಿ. ಅದನ್ನು ಡೇ ಟೈಮಲ್ಲಿ ಹೊರಗಡೆ ಬಿಟ್ಟಷ್ಟು ಫ್ರೀ ಆಗಿದ್ದಷ್ಟು ಅದಕ್ಕೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಹಾಲು ಇಳುವರಿ ಚೆನ್ನಾಗಿ ಬರುತ್ತೆ. ಓಕೆ ಸರ್, 25 ಹಸುಗಳಿವೆ ಅಂತಂದರೆ ಮೇವೆಲ್ಲ ಹಸಿರು ಮೇವೆಲ್ಲ ಏನು ಹಾಕೊಂಡಿದ್ದೀರಾ? ಸರ್, ಹಸಿರು ಮೇವು ನಮ್ಮದೇ ಒಂದು 2 acres ನೇಪಿಯರ್ ಹಾಕಿದ್ದೀವಿ, 1 acres ಅಲ್ಲಿ ಜೋಳ ಹಾಕಿದ್ದೀವಿ, ಅದು ಸ್ಟೆಪ್ ಸ್ಟೆಪ್ ಹಾಕೋ ಹೋಗ್ತಾ ಇರ್ತೀವಿ. 1 acres ಆದಮೇಲೆ ಹೊರಗಡೆ ಹಾಕ್ತೀವಿ, ಹಿಂಗೆ ಹಾಕ್ತಾ ಇದ್ದೀವಿ. ಹಂಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಹಾಕಿ ನಮ್ಮದೇ ಅಲ್ಲಿ ಜೋಳ ಬೆಳೀತಾ ಇದ್ದೀವಿ, ನಮ್ಮದೆಲ್ಲ ಪಕ್ಕ ಜಮೀನೆಲ್ಲ ಇದೆ ಆ ಕಡೆ ಎಲ್ಲ ಹಾಕಿದ್ದೀವಿ. ಅದನ್ನು ತೊಗೊಬಂದು ಕಟಿಂಗ್ ಮಾಡಿ ಸೈಲೇಜ್ ಮಾಡಿ ಇಟ್ಟಿರ್ತೀವಿ. ಹಸಿರು ಮೇವು ಎರಡು ಜೊತೆಲಿ ಕೊಡ್ತಾ ಇದ್ದೀವಿ. ಓಕೆ ಸರ್, ಹಸಿರು ಮೇವು ಮಾಡಬೇಕು ಅಂತಂದರೆ ನೀರಿನ ವ್ಯವಸ್ಥೆನೂ ಇರಬೇಕು. ನಿಮ್ಮ ತೋಟದಲ್ಲಿ ಬೋರ್ ವ್ಯವಸ್ಥೆ ಏನಾದ್ರು ಮಾಡಿದ್ದೀವಿ? ಬೋರ್ ಇದೆ ಒಂದು, ಆ್ಯಕ್ಚುಲಿ ನಮಗೇನು ಬೋರ್ನ ಅವಶ್ಯಕತೆ ಇಲ್ಲ, ನಮ್ಮದು ಕೆರೆ ಬೈಲು, ನಮ್ಮದು 24 hours ನೀರು ಇದ್ದೇ ಇರುತ್ತೆ. ಏನೋ ಬೇಸಿಗೆಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅದನ್ನ ಬೋರ್ ಆನ್ ಮಾಡ್ತೀವಿ ಅಷ್ಟೆ, ನಮಗೆ ನೀರಿನ ವ್ಯವಸ್ಥೆಗೆ ಏನು ತೊಂದರೆ ಇಲ್ಲ. ನೇಪಿಯರ್ ನೀವೇ ನಾಟಿ ಮಾಡಿಸಿದ್ದೆ? ನಾವೇ ನಾಟಿ ಮಾಡಿಸಿದ್ದು. ಎಷ್ಟು ತಿಂಗಳು ಬರುತ್ತೆ ಅದು? ಅದ್ರದ್ದು ಯಾವ ನೇಪಿಯರ್ ನೀವು ಹಾಕ್ಸಿರೋದು? ನಾವು ನೇಪಿಯರ್ ಹೈಬ್ರಿಡ್ ಅಂತೇಳಿ ಯಾವುದೋ ಒಂದು ಮಲ್ಲಾಯಕನ ಕಟ್ಟೆಲ್ಲಿ ನಮ್ಮ ಅತ್ತೆ ಮನೆಯೆಲ್ಲ ಮಾಡಿದರು, ಆ ಕಡೆಯಿಂದ ತಂದು ಹಾಕಿದ್ವಿ, ಅದು ತುಂಬ ಚೆನ್ನಾಗಿ ಬರುತ್ತೆ. ಒಂದು ಈ ಕಡೆಯಿಂದ ಕಟಿಂಗ್ ಮಾಡಿದ್ರೆ ಆ ಕಡೆಯಿಂದ ಆಗಲೇ ಬರ್ತಾ ಇರುತ್ತೆ. ನಮ್ಮದು ಗೊಬ್ಬರ ತುಂಬ ಚೆನ್ನಾಗಿ ಗೊಬ್ಬರ ಕೊಡ್ತಾಯಿದ್ವಿ, ಹಸು ಬಂದಮೇಲಂತೂ ಇನ್ನೂ ತುಂಬ ಚೆನ್ನಾಗಿ ಬರ್ತಾಯಿದೆ ಗೊಬ್ಬರ. ಹಂಗಾಗಿ ಏನು ನಮಗೆಲ್ಲ 1 tinglegella ಬಂದುಬಿಡ್ತದೆ, ಒಂದು ಸಲ ಕಟಿಂಗ್ ಮಾಡೋರು ಆ ಕಡೆಯೇ 1 tinglu. ಮತ್ತು ನೀರು ಯಥೇಚ್ಛವಾಗಿ ಕೊಡ್ತೀವಿ ನಾವು, ನಮಗೆ ಕಾಲುವೆ ನೀರು ಇರೋದ್ರಿಂದ ನೀರು ಯಥೇಚ್ಛವಾಗಿ ಕೊಡ್ತೀವಿ, ಮತ್ತು ಗಂಜಾ ಕೊಡ್ತೀವಿ. ಹಂಗಾಗಿ ತುಂಬ ಚೆನ್ನಾಗಿ ಬರುತ್ತೆ ನೇಪಿಯರು. ಎಷ್ಟು ತಿಂಗಳು ಬರುತ್ತೆ? 1 tinglegella, 1 tinglu ಕಟಿಂಗ್ ಆದರೆ ನೆಕ್ಸ್ಟ್ ಇನ್ನೊಂದು 2 monthsಗೆಲ್ಲ ಪುನಃ ಕಟಿಂಗಿಗೆ ಬಂದುಬಿಡುತ್ತೆ ನಮಗೆ. ಒಂದು ಟೈಮ್ ಎಷ್ಟು ಕೊಡ್ತೀರಾ? ಫರ್ ಟೈಮು ಒಂದಕ್ಕೆ ಅದು ಬಾಡಿ ವೆಯ್ಟ್ ಮೇಲೆ, ಒಂದು ಜಾಸ್ತಿ ಇದ್ದರೆ ಒಂದು 30 kg ಅಂತೂ ಕೊಡ್ತೀವಿ, 30-40 kg ಒಂದು ಟೈಮಿಗೆ ಕೊಡ್ತೀವಿ. ಬೆಳಿಗ್ಗೆ ಅಂತೂ ಅದಕ್ಕೆಲ್ಲ ಒಂದು ಸಪ್ರೇಟ್ ಹಾಕಿ ಬಿಟ್ಬಿಟ್ಟಿರ್ತೀವಿ, ಅದು ಎಷ್ಟಾರ ತಿನ್ಬೋದು ಹೋಗಿ ಮಲಗ್ಬೋದು, ಅದು ಅದು ಬೇಕು ಅಂದಷ್ಟು ತಿನ್ನುತ್ತೆ, ಇಲ್ಲದೆ ಇದ್ದರೆ ಹೋಗಿ ಮಲಗಿರುತ್ತೆ. ಕೈ ತಿಂಡಿ ಏನು ಕೊಡ್ತಾ ಇದ್ದೀರಿ ಸರ್? ನಾವು ಕೈ ತಿಂಡಿ ಮೊದಲೆಲ್ಲ ಡೈರಿ ಪೀಡ್ಸು ಮತ್ತು ಪಾಪ್ಕಾರ್ನ್ ಏನೋ ಇದು ಬರುತ್ತಲ್ಲ ಪುಡಿ, ಅದು ಹಾಕಿ ಕೊಡ್ತಾ ಇದ್ವಿ. ಈಗ ನಮ್ಮ ಫ್ರೆಂಡ್ ಸಾಗರ್ ಹೇಳಿದಾನೆ ಕಾರ್ಗಿಲ್ ಅಂತ ಒಂದು ಪೀಡ್ ಬಂದಿದೆ, ಅದು ಹಾಕಿ ಚೆನ್ನಾಗಿ ಬರುತ್ತೆ ಇಳುವರಿ ಅಂದರು, ಅದು ಕೊಡ್ತಾ ಇದ್ದೀವಿ. ಅದು ಹಾಕಿದ್ಮೇಲೆ ಒಂದು ಹಸುಗೆ 3 kg ಕೊಡ್ತಾ ಇದ್ದೀವಿ, ಬೆಳಿಗ್ಗೆ 3 ಸಂಜೆ 3, ಚೆನ್ನಾಗಿ ಇಳುವರಿ ಬರ್ತಾ ಇದೆ ಚೆನ್ನಾಗಿ. ತೆನೆಯಾಗಿರೋಕ್ಕೂ ಅಷ್ಟೇ ತಿಂಡಿ ಕೊಡ್ತೀರಾ ಇಲ್ಲ ಅಂದರೆ ಇಲ್ಲ ಕೊಡೋಕ್ಕೂ ಅಷ್ಟೇ? ತೆನೆಯಾಗಿರೋದಕ್ಕೆ ಬೇರೆ ಬಂದಿರ್ತಿರುತ್ತೆ ಅದಕ್ಕೆ, ಇಲ್ಲ ಹಾಲು ಕೊಡೋದೇ ಬೇರೆ ಇದೆ, ಅದೆರಡು ಫೀಡು ಸಪ್ರೇಟು, ಕರುಗಳಿಗೆ ಬೇರೆ. ಅದು ತೆನೆಯಾಗಿರೋ ಹಸುಗಳಿಗೆ ಒಂದು ಯಾವುದೋ ಒಂದು ಫೀಡ್ ಬಂದಿದೆ ಈಗ ಹಾಕ್ತಾ ಇದ್ದೀವಿ, ಅದನ್ನ ಅದು ಕೊಡ್ತಾ ಇದ್ದೀವಿ. ಇದಕ್ಕೆ ಕಾರ್ಗಿಲ್ ಕೊಡ್ತಾ ಇದ್ದೀವಿ, 800 ಕಾರ್ಗಿಲ್ 800 ಅಂತ ಬರುತ್ತೆ, ಅದು ಕೊಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಬರ್ತಾ ಇದೆ ಇಳುವರಿ, ಏನು ತೊಂದರೆ ಇಲ್ಲ. ಹಂಗಾರೆ ಕೈ ತಿಂಡಿಗೆ ತಿಂಗಳಿಗೆ ಎಷ್ಟು ತರಿಸ್ತೀರ ನೀವು? ಸೊ ನಾವು ತಿಂಗಳಿಗೆ ಮಿನಿಮಮ್ ಒಂದು 100 bags ಬೇಕಾಗುತ್ತೆ ನಮಗೆ. 50 kg ಕಾರ್ಗಿಲ್ 1400 rupees ಕೊಡ್ತಾ ಇದ್ದಾರೆ, ಅದು ಇಲ್ಲಿಗೆ ಬಲ್ಕ್ ಆಗಿ ತಗೊಂಡ್ರೆ ಇಲ್ಲಿಗೆ ಡೆಲಿವರಿ ಕೊಡ್ತಾರೆ, ಇಲ್ಲಾಂದ್ರೆ ನಾವು ಮಂಡ್ಯಕ್ಕೆ ಹೋಗಿ ತೊಗೊಬರ್ತಾ ಇದ್ದೀವಿ ನಮ್ಮದೇ ಜೀಪಲ್ಲಿ. ಅದು ಒಂದು ಪರ್ ಡೇ ನಾವು ಒಂದು ಟೈಮ್ಗೆ 80 kg ಕೊಡ್ತಾ ಇದ್ದೀವಿ ಎಲ್ಲ ಹಸುಗಳಿಂದ. ಒಂದು ದಿನಕ್ಕೆ ಒಂದು 3 bags ಖಾಲಿ ಆಗ್ತಾ ಇದೆ, ಅಪ್ರಾಕ್ಸಿಮೇಟ್ 3 bags ಖಾಲಿ ಆಗುತ್ತೆ. ತಿಂಡಿನ ಯಾವ ರೀತಿ ರೆಡಿ ಮಾಡ್ಕೊಳ್ತೀರಾ ಸರ್?
ಮೊದಲು ವೆಟ್ ಮಾಡಿಕೊಡ್ತಾ ಇದ್ವಿ, ಅದು ಅಷ್ಟು ಚೆನ್ನಾಗಿ ತಗೊಳ್ತಿರಲಿಲ್ಲ. ಈಗ ಡ್ರೈ ಕೊಡ್ತಾ ಇದೀವಿ, ತುಂಬ ಚೆನ್ನಾಗಿ ತಿಂತಾ ಇದೆ ಅದು. ಡ್ರೈಯೇ ಕೊಟ್ಬಿಡ್ತಾ ಇದ್ದೀವಿ, ಏನು ಅದಕ್ಕೆ ನೀರನ್ನ ಮೊದಲೇ ಫಿಕ್ಸ್ ಮಾಡಿ ಏನು ಮಾಡಲ್ಲ. ಡ್ರೈ ಕೊಡ್ತಾ ಇದ್ವಿ, ಈಗ ತುಂಬ ಚೆನ್ನಾಗಿ ತಿಂತಾ ಇದೆ, ಬಟ್ ಇಳುವರಿನೂ ಚೆನ್ನಾಗಿ ಬರ್ತಾ ಇದೆ. ಡ್ರೈ ಕೊಡೋದ್ರಿಂದ ಏನು ಲಾಭಾಂಶ ಇದೆ? ಡ್ರೈ ಕೊಡೋದ್ರಿಂದ ಏನಾಗುತ್ತೆ ಅಂದರೆ, ಇದು ಕಲಸಿ ಮಡಗಿರ್ತಾರೆ, ಉನಿ ಹಾಕಿ ಮಡಗಿರ್ತಾರೆ, ಅದು ಸ್ಮೆಲ್ ಬಂದಿರುತ್ತೆ, ಸುತ್ತ ಕೆಲವು ತಿನ್ನಲ್ಲ. ಈಗ ಡ್ರೈ ಕೊಡೋದ್ರಿಂದ ಡ್ರೈ ತಿಂದಾದ್ಮೇಲೆ ಪುನಃ ವಾಟ್ರ್ ಕೊಡ್ತಾರೆ, ಇಲ್ಲಿಂದ ವಾಟ್ರ್ ಸ್ವಲ್ಪ ಕುಡಿತದೆ, ಹಂಗಾಗಿ ಸ್ವಲ್ಪ ಏನು ವೇಸ್ಟ್ ಆಗಲ್ಲ, ಇಳುವರಿ ಚೆನ್ನಾಗಿ ಬರುತ್ತೆ. ಟಾನಿಕ್ ಅದು ಮಿಲ್ಕಿಂಗ್ ಪೌಡ್ರ್ ಅಂತ ಏನೋ ಒಂದು ಬರುತ್ತೆ, ಅದೊಂದು ಬೆಳಿಗ್ಗೆ 50 ml, ತಿರ್ಗಾ ಸಂಜೆ ಒಂದು 50 ml ಕೊಡ್ತಾ ಇದ್ದೀವಿ. ಅದು ಕೊಡೋದ್ರಿಂದ ಏನು ಯೂಸ್ ಸರ್? ಅದು ಹಾಲು ಸ್ವಲ್ಪ ಇಂಪ್ರೂವ್ ಆಗುತ್ತೆ, ಹಸುಗಳು ಹೆಲ್ತಿಯಾಗಿರುತ್ತೆ, ಗರ್ಭ ಇದೆಲ್ಲ ಸ್ವಲ್ಪ ಇದು ಟೈಮಲ್ಲಿ ಅದೆಲ್ಲ ಗರ್ಭದಲ್ಲಿ ಕ್ಲೀನ್ ಆಗುತ್ತೆ ಅದೆಲ್ಲ ಅಂತೇಳಿ ಡಾಕ್ಟ್ರ್ ಹೇಳಿದ್ರು. ಹಂಗಾಗಿ ಡಾಕ್ಟ್ರ್ ಸಜೆಸ್ಟ್ ಮೇಲೆ ಕೊಡ್ತಾ ಇದ್ದೀವಿ. ಮೊದಲು ನಮ್ಮದೆಲ್ಲ ಡೈರಿಗೆ ನಾವು KMF ಹಾಕ್ತಾ ಇರೋದು, ಮೊದಲು ನಮ್ಮದು ಇಷ್ಟೇ ಹಸು ಏನು ಇದೆ ಇದು 120-122 ಹಿಂಗೆ ಕೊಡ್ತಿತ್ತು, ಈಗ 147-150 ಹಿಂಗೆಲ್ಲ ಬರ್ತಾ ಇದೆ. 150 ಅರೌಂಡ್ 150 ಬರುತ್ತೆ. ತೆನೆ ಹಸುಗಳನ್ನ ಯಾವ ರೀತಿ ನೋಡ್ಕೋಬೇಕು ಸರ್? ತೆನೆ ಹಸುಗಳನ್ನ ಅವನ್ನ ನಮ್ಮ ತಂದೆ ತುಂಬ ಕೇರಾಗಿ ನೋಡ್ಕೋತಾರೆ, ನಾವು ಬಂದಂಗೆ ನೋಡ್ತೀವಿ. ಅದನ್ನ ಸಪ್ರೇಟ್ ಅದನ್ನ ಕೊಟ್ಟಿಗೆ ಅಂದರೆ ಸಪ್ರೇಟ್ ಮಾಡಿರ್ತೀವಿ ತೆನೆ ಹಸುಗಳನ್ನೇ, ಅದಕ್ಕೆ ಬೇರೆ ಮೇವು, ಅದಕ್ಕೇನು ಕೊಡಬೇಕು, ಅದೇನು ಲಾಸ್ಟು ಯಾವ ಮೂಮೆಂಟಲ್ಲಿ ಅದು ಯಾವ ಥರ ಮಲ್ಕಾಗ್ತಾ ಇದೆಯಾ, ತಿಂತಾ ಇದೆಯಾ ಇಲ್ವಾ, ಅದೆಲ್ಲ ನಮ್ಮ ತಂದೆ ನೋಡ್ಕೋತಾರೆ, ಕೇರಾಗಿ ನೋಡ್ತಾರೆ. ತೆನೆ ಆಗಿರೋ ಎಷ್ಟಿದೆ, ಹಾಲು ಕೊಡ್ತಾರೆ ಎಷ್ಟು? ತೆನೆ ಆಗಿರೋದು ಈಗ ಒಂದು ಇನ್ನೊಂದು 15 ದಿನ ತಿಂಗಳು ಇರೋದೆಲ್ಲ ಒಂದು 6 ತಿಂಗಳು, ಒಂದು 5-6 ಇದೆ. ಇನ್ನು ಪ್ರೆಗ್ನೆನ್ಸಿ ಆಗಿರೋದು ಇನ್ನೊಂದು, ಈಗ ಸ್ವಲ್ಪ ಈ ಸಮಯನ ಕೊಡಿಸಿರೋದೆಲ್ಲ ಒಂದು 3-4 ಇದೆ. ಇನ್ನು ಉಳಿದದ್ದೆಲ್ಲ ಹಾಲು ಮಿಲ್ಕ್ ಬರ್ತಾ ಇದೆ, 6 ತಿಂಗಳು 8 ತಿಂಗಳೆಲ್ಲ ಆಗಿದೆ. ಸಮೇನ್ ಅಂತ ಅಂದರೆ ನೀವು ಎಲ್ಲಿ ಕೊಡಿಸ್ತೀರಾ? ನಾವು ಡೈರಿ KMF ಈಗ ಸೆಕ್ಸಿ ಸಮೇನ್, ಅದು ಹೆಣ್ಣು ಸಮೇನ್ ಅಂತ ಬರುತ್ತಲ್ಲ, ಬರೀ ಹೆಣ್ಣು ಕರುಗಳನ್ನೇ ಹಾಕೋದು, ಆ ಥರದ್ದು ಕೊಡಿಸಿದ್ದೀವಿ. ಈಗ ಒಂದು 6 ಹಸುಗಳಿಗೆ ಅದನ್ನೇ ಕೊಡಿಸಿದ್ದೀವಿ, 6 ಹಸುಗೆ ಫುಲ್ ಹೆಣ್ಣು ಕರು ಇವಂಥದ್ದನ್ನೇ ಕೊಡಿಸಿದ್ದೀವಿ. ಹೆಣ್ಣು ಕರು ಹಾಕಿದೆಯಾ? ಇನ್ನೂ ಹಾಕಿಲ್ಲ, ಅಂದರೆ ನಮ್ಮ ಹತ್ರ ಇರೋದು ಹಾಕಿರೋದು ಒಂದು 8 ಕರು ಹಾಕ್ತು, ಅದರಲ್ಲಿ 2 ಗಂಡು ಕರು ಹಾಕೋದು, ಉಳಿದದ್ದೆಲ್ಲ 8 ಕರು ಹಾಕ್ತು, ಅದರಲ್ಲಿ 1 ಗಂಡು ಕರು ಪ್ರಾಬ್ಲಮ್ ಆಗಿತ್ತು. ಈಗ ನೀವು ಸೆಮೆನ್ ಹಾಕ್ಸ್ಬೇಕು ಹೆಣ್ಣದೇ ಅಂತ ಅಂದರೆ ಅದಕ್ಕೇನು ಕಾಸ್ಟ್ ಬೀಳುತ್ತೆ ಸರ್? ಅದು ಡೈರಿ ಅವ್ರು 300 ಚಾರ್ಜ್ ಮಾಡ್ತಾರೆ ಒಂದು ಈಗ ಸೆಮೆನ್ಗೆ, ನಾವು ಆದರೂ ತೊಂದರೆ ಇಲ್ಲ ಅಂತ 300 ಕೊಟ್ಟು ಹಾಕ್ಸಿದ್ದೀವಿ. ಅಂದರೆ ಡಾಕ್ಟ್ರು 8 ಕರುದು ಸೆಮೆನ್ ಇದೆ ಹಾಕ್ಸಿ, ಅದು ಬರ್ತಾ ಇದೆ ಡೈರಿಲಿ, ಅದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಇದಾದರೆ 60 rupees, ಅದು 300 rupees ಅಂದರು. ಆಗಲಿ ಆ ತೊಂದರೆ ಇಲ್ಲ, ನಮ್ಗೆ 8 ಕರುನೇ ಹಾಕಲಿ ಅಂತೇಳಿ ಅದನ್ನೇ ಕೊಡಿಸಿದ್ದೀವಿ. ಈಗ ನೋಡೋಣ, ಈಗ ಆ ಕೊಡಿಸಿದ್ದೀವಿ ಅದೇನಾಗುತ್ತೆ ಅನ್ನೋದು ಮುಂದೆ ರಿಪೋರ್ಟ್ ಗೊತ್ತಾಗುತ್ತೆ. ಹೇಳಿ ಸರ್, ಅದು ಯಾವ ರೀತಿ ಆರೈಕೆ ಮಾಡ್ಕೋತಾರೆ ತೆನೆ ಹಸುಗಳು? ತೆನೆ ಹಸುಗಳಿಗೆ ನಮ್ಮ ತಂದೆನೇ ಅದೆಲ್ಲ ತುಂಬ ಚೆನ್ನಾಗಿ ನೋಡೋದು, ಅವ್ರಿಗೊಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ, ಯಾವುದು ಈಟಿಗೆ ಬಂದಿದೆ, ಅದು ಯಾವುದು ಮೊಡೆ ಸುರಿಸ್ತಾ ಇದೆ, ಇಲ್ಲಾಂದರೆ ಒಂದು ಹಸು ಮೇಲೆ ಒಂದು ಹಸು ಹೊತ್ತಕ್ಕೆ ಹೋಗೋದು, ಅದೆಲ್ಲ ನೋಡೋದು ನಮ್ಮ ತಂದೆನೇ. ಅದು ನೋಡಿ ಸೆಮೆನ್ ಕೊಡಿಸೋದು, ಅದಾದಮೇಲೆ ಯಾವಾಗ ಅದು ಈಟು ತೆನೆ ಆಗಿದೆಯಾ ಅಂತೆಲ್ಲ ನೋಡ್ತಾರೆ ನಮ್ಮ ತಂದೆ, ಅವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ಡಾಕ್ಟ್ರ್ ಕರೆಸಿ ಚೆಕ್ ಮಾಡ್ತಾರೆ. ಕರು ಹಾಕಿದ್ಮೇಲೆ ಕರು ಮತ್ತು ತಾಯಿನೇ ಯಾವ ರೀತಿ ಪೋಷಣೆ ಮಾಡಬೇಕಂತ ಏನಾದ್ರು ತಿಳ್ಕೊಂಡಿದ್ದೀರಾ ಸರ್? ಸರ್, ಕರುನ ನಾವು ಹಾಕಿದ್ದು 1/2 ಗಂಟೆ ಒಳಗಡೆ ಅದಕ್ಕೆ ಗಿಣ್ಣ ಹಾಲು ಅಂತ ಬರುತ್ತಲ್ಲ, ಅದನ್ನು ಯಥೇಚ್ಛವಾಗಿ ಎಷ್ಟು ಬರುತ್ತೆ ಅಷ್ಟೆಲ್ಲ ಕುಡಿಸ್ತೀವಿ. ಈಗ ಹಾಕಿದ್ದು 1/2 ಗಂಟೆ ಒಳಗಡೆ ಹಾಲು ಕುಡಿಸಿ ಅದಕ್ಕೆ ಒಂದು ಸಪ್ರೇಟ್ ಕಂಪಾರ್ಟ್ಮೆಂಟ್ ಮಾಡಿದ್ದೀವಿ, ಅಲ್ಲಿ ಹಾಕ್ತೀವಿ. ಬೆಳಿಗ್ಗೆ ಅದಕ್ಕೆ 3 liter, ಸಂಜೆ 3 liter ಹಾಲು ಕೊಡ್ತೀವಿ. ಅದಕ್ಕೆ 3 liter ಹಾಲು ಕೊಟ್ಟು ಅದೆಲ್ಲ ಚೆನ್ನಾಗಿ, ನಮಗೆ ಕರುಗಳದ ಮೇಲೆ ತುಂಬ ಪ್ರೀತಿ, ಹಂಗಾಗಿ ಅದು ಹಾಲು ಎಷ್ಟು ಹೋದ್ರೂ ಚಿಂತೆ ಇಲ್ಲ, ಕರು ಸಾಕೋಣ ಅಂತ ಚೆನ್ನಾಗಿ ಸಾಕ್ತಾ ಇದ್ದೀವಿ. ಎಷ್ಟು ತಿಂಗಳು ಗಂಟ ಕರುಗೆ ಹಾಲು ಕುಡಿಸ್ತೀವಿ? 3 ತಿಂಗಳ ತನಕನೂ ಕರುಗೆ ಹಾಲುಗಳು ಕುಡಿಸ್ತೀವಿ. ಅಂದರೆ ಈಗ 9 ತಿಂಗಳು ಕರು ಹಾಕಿದ್ರೆ ಒಂದು 3 ತಿಂಗಳು ಅದಕ್ಕೆ ಸೆಮೆನ್ ಕೊಡಿಸಲ್ಲ. 3 ತಿಂಗಳಾದ್ಮೇಲೆ ಪುನಃ ಅದು ಈಟಿಗೆ ಬಂದಮೇಲೆ ಸೆಮೆನ್ ಕೊಟ್ಟೆ, ಅದು ನಿಂತ ಮೇಲೆ ಅದು 7 ತಿಂಗಳಿಗೆಲ್ಲ ನಾವು ಹಾಲು ನಿಲ್ಲಿಸ್ಬಿಡ್ತಾ ಇದ್ವಿ. 7 ತಿಂಗಳಾದ್ರೆಗೆ ಹಾಲು ನಿಲ್ಲಿಸೋದು, ಪುನಃ ಎಗೇನು ಕರು ಹಾಕಿದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಸರ್, ಒಂದು ಜರ್ಮನ್ ಬ್ರೀಡ್ ಇದೆ, ಅದು ತುಂಬ ಚೆನ್ನಾಗಿ ಕೊಡ್ತಾ ಇದೆ. ಅದು 6 ಕರು, ಒಂದು 2 ಇದೆ, ಅದು ಒಂದು 12 liter ಕೊಡ್ತಾ ಇದೆ, ಅದು ಒಂದು 15 liter ಕೊಡ್ತಾ ಇದೆ ಒಂದು ಟೈಮ್ಗೆ, ಕೆಲವು 10 ಕೊಡ್ತಿದೆ, ಕೆಲವು 8 ಕೊಡ್ತಾ ಇದೆ. ಅದು ಯಾವ್ಯಾವ ಥರ ಮಿಲ್ಕ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನಮ್ಮ ತಂದೆ ಅದಕ್ಕೆ ತಿಂಡಿ ಕೊಡ್ತಾ ಇದ್ದಾರೆ. ಸ್ವಲ್ಪ ಹಾಲು ಜಾಸ್ತಿ ಕೊಡೋವಂಥ ಹಸುಗಳಿಗೆ ತಿಂಡಿನೂ ಜಾಸ್ತಿ ಕೊಡ್ತಾ ಇದ್ದೀವಿ, ಯಾಕೆನದು ಹಾಲೆಲ್ಲ ನಾವು ಕರೆದು ಅದಕ್ಕೆ ಡ್ರೈ ಆಗಿಬಿಡುತ್ತೆ ಅಂತೇಳಿ, ಸ್ವಲ್ಪ ಇದು ಬೇಕು ಅಂತೇಳಿ, ಸ್ಟ್ರೆಂತ್ ಬೇಕು ಅಂತ ಅದಕ್ಕೆ ತಿಂಡಿಗೆಲ್ಲ ಜಾಸ್ತಿ ಕೊಡ್ತಾರೆ. ಅದನ್ನೆಲ್ಲ ನಮ್ಮ ತಂದೆ ಚೆನ್ನಾಗಿ ಕೇರ್ ಮಾಡಿರ್ತಾರೆ. ಆರೋಗ್ಯ ಸಮಸ್ಯೆಗಳು ಏನಾದರೂ? ಆರೋಗ್ಯ ನಮ್ಮ ತಂದೆಗೆ ಗೊತ್ತಾಗುತ್ತೆ, ಅದು ಯಾತಕ್ಕೆ ಮಲ್ಕಾಗ್ತಾ ಇಲ್ಲ, ಅದೇನು ಜ್ವರ ಇದೆಯಾ, ನಮ್ಮ ತಂದೆ ಕಿವಿಯೆಲ್ಲ ಮುಟ್ಟು ನೋಡ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ. ಜ್ವರ ಇದ್ದರೆ ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ನಾವೇ ಯಾವ್ದು ಇಂಜೆಕ್ಷನ್ ಕೊಡಬೇಕು ಅಂತ ಅವರೇ ಕೊಡ್ತಾರೆ, ಅಥವಾ ಹೆಚ್ಚಾದರೆ ಮಾತ್ರ ಡಾಕ್ಟ್ರನ್ನ ಇದು ಮಾಡ್ತಾರೆ. ಒಂದು ಟೈಮ್ಗೆ ಎಷ್ಟು ಲೀಟ್ರ್ ಹಾಲು ಕೊಡ್ತೀವಿ? ನಮಗೆ ಒಂದು 160 ತನಕ ಒಂದು ಟೈಮಿಗೆ ಕೊಡ್ತಾ ಇದೆ, ಅದರಲ್ಲಿ ಒಂದು 145 ಡೈರಿಗೆ ಹಾಕ್ತಾ ಇದ್ದೀವಿ. ಇನ್ನು ಉಳಿದದ್ದು ಕರುಗಳು ಕೊಡಿಸ್ತಾ ಇದ್ದೀವಿ, ಕರು ನಮ್ಮ ಮನೆಗೆಲ್ಲ ತಗೋಗ್ತಾ ಇದ್ದೀವಿ. ಸಂಜೆ ಟೈಮ್ ಸರ್? ಸಂಜೆ ನಮಗೆ ಬೆಳಿಗ್ಗೆಗಿನ್ನ ಸಂಜೆನೇ ಜಾಸ್ತಿ ಕೊಡ್ತಾ ಇದೆ.
ನೈಟೆಲ್ಲ ಫ್ರೀಯಾಗಿರಲ್ಲ, ಕಟ್ ಹಾಕಿರ್ತೀವಿ ಸ್ವಲ್ಪ. ಒಂದು ಬೇರೆಯವ್ರದ್ದೆಲ್ಲ ಬೆಳಿಗ್ಗೆ ಟೈಮ್ ಜಾಸ್ತಿ ಅಂತಾರೆ, ನಮ್ಮದು ಬೆಳಿಗ್ಗೆನೆ ಕಡಿಮೆ, ಒಂದು 10 ಲೀಟ್ರ್ ಕಡಿಮೆ ಇರುತ್ತೆ, ಸಂಜೆ ಟೈಮ್ 10 ಲೀಟ್ರ್ ಜಾಸ್ತಿ ಆಗುತ್ತೆ. ಈ ಯಾಕೆಂದರೆ ಫ್ರೀಯಾಗಿ ಬೆಳಿಗ್ಗೆ ಬಿಟ್ಟಿರ್ತೀವಿ, ಫ್ರೀಯಾಗಿರುತ್ತೆ, ಅದು ಓಡಾಡ್ಕೊಂಡು ಮೇವು ಮೇಯೋದ್ರಿಂದ ಅದಕ್ಕೆ ಮೈಂಡ್ ಫ್ರೀ ಆಗಿರುತ್ತೆ. ಸಂಜೆ ಟೈಮೇ ನಮ್ಮದು ಮಿಲ್ಕಿಂಗ್ ಜಾಸ್ತಿ ಆಗ್ತಾಯಿದೆ. ಅವ್ನು ಒಂದು ಹಸು ಕರಿಬೇಕಾದ್ರೆ ಇನ್ನೊಂದು ಹಸು ಮೊದಲೇ ಕೆತ್ತಲಿಗೆ ನೀರು ಹಾಕಿ ಎಲ್ಲ ಕ್ಲೀನ್ ಮಾಡ್ತಾರೆ, ಅವಾಗ ಅದಕ್ಕೆ ಗೊತ್ತಾಗುತ್ತೆ ನನಗೆ ಈಗ ಮಿಲ್ಕ್ ಕೊಡಬೇಕು ಅದಕ್ಕೆ ಅಂತ. ಇದು ಕರೆದಾಕ ನೆಕ್ಸ್ಟ್ ಹಾಕೋಷ್ಟರಲ್ಲಿ ಅದು ಮಿಲ್ಕ್ ಬರುತ್ತೆ, ಸೊರ ಬಿಟ್ಟಿರುತ್ತೆ. ತಿಂಡಿ ಕೊಟ್ಟು 1 ಅವರ್ ಮೇಲೆ ಹಾಲು ಕರಿತೀವಿ, 1 ಅವರ್ ಫ್ರೀ ಬಿಡ್ತೀವಿ ಅದನ್ನ. ಅದಾದಮೇಲೆ 4 ಗಂಟೆಗೆ ತಿಂಡಿ ಕೊಡ್ತೀವಿ, 5 ಗಂಟೆಗೆ ಹಾಲು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸರಿಗ 1:45 ಹೋಗ್ತಾ ಇದೆ, 4 ಕ್ಯಾನ್ ಇದೆ. KMF ನಮಗೆ ಕ್ಯಾನ್ಗಳು ಕೊಟ್ಟಿದ್ದಾರೆ, 40 ಲೀಟ್ರ್ ಕ್ಯಾನ್ಗಳು, ಅದೆಲ್ಲ ಅವ್ರದೇ ಕ್ಯಾನ್ಗಳಲ್ಲಿ ತಗೋಗಿ ಕೊಡ್ತಾ ಇದ್ದೀವಿ. ಮತ್ತು ಮಿಲ್ಕಿಂಗ್ ಮಿಷನು ನಮ್ಮದು 2 ಇದೆ. ನಂದು ಯಾಕೆಂದರೆ ಆಪ್ಷನ್ ಇರಲಿ ಅಂತೇಳಿ ಅಕಸ್ಮಾತ್ ಕೆಟ್ಟೋಯ್ತು, ಇಷ್ಟು ಹಸುಗಳು ನಾವು ಕೈಲಿ ಕರೆಯೋಕ್ಕಾಗಲ್ಲ, ಲೇಟ್ ಆಗುತ್ತೆ ಅಂತಂದ್ಬಿಟ್ಟು 2 ಮಿಷನ್ ಇಟ್ಕೊಂಡಿದ್ದೀವಿ ನಾವು. ಮತ್ತು ಕ್ಲೀನಿಂಗ್ ಮಿಷನು 2 ಇದೆ, 2 ಪ್ರಾಬ್ಲಮ್ ಆದರೂ ಒಂದು ಇರಬೇಕು ಅಂತೇಳಿ ಆ ಥರ 2 ಮಿಲ್ಕಿಂಗ್ ಮಿಷನ್ ಇದೆ, 4 ಕ್ಯಾನ್ ಇದೆ. ಬಕೆಟ್ಗಳು 4 ಬಕೆಟ್ ಅಂತಾರೆ ಅದಕ್ಕೆ, ಬಕೆಟ್ಗಳು 4 ಇದೆ. ಅಂದರೆ 2ರಲ್ಲಿ ಯೂಸ್ ಮಾಡ್ತಾ ಇದ್ರೆ 2 ಸ್ಪೇರ್ ಇದೆ. ಯಾವ ಡೈರಿಗೆ ಹಾಕ್ತಾರೆ? KMF, ನಮ್ಮ ಚಿಕ್ಕಬಳ್ಳಿ KMF ಹಾಕ್ತಾ ಇದ್ದೀವಿ. ನನಗೆ ಗೊತ್ತಿರೋ ಪ್ರಕಾರ ನಾವೇ ಜಾಸ್ತಿ ಇರ್ಬೋದು. ಅತಿ ಹೆಚ್ಚು ಹಾಲು ಹಾಕ್ತಿರೋದ್ರಿಂದ ನಿಮ್ಗೆ ಯಾವ ರೀತಿ ಡೈರಿ ಕಡೆಯಿಂದ ಏನೇನು ಸಪೋರ್ಟ್ ಇದೆ? ಅದೇ ನಾವು 1.5 ಮಂತಿಂದ ಈಗ ಹಾಲು ಹಾಕ್ತಾ ಇದ್ದೀವಿ, ಹಂಗಾಗಿ ನಾವು ಅವ್ರೇನು ಡೈರಿ ಕಡೆಯಿಂದ ಬಂದು ನಮಗೆ ಇನ್ಸೂರೆನ್ಸ್ ಮಾಡ್ಬೋದು ಅಂತ ಹೇಳಿದ್ರು. ಇನ್ಸೂರೆನ್ಸ್ ಬಂದು ಮಾಡಿಕೊಟ್ಟಿದ್ದಾರೆ ಇಲ್ಲೇ ಸ್ಪಾಟಿಗೆ ಬಂದು. ನಮ್ಮದೊಂದು 27 ಹಸುಗಳಿರೋದ್ರಿಂದ ಅವರೇ ಬಂದು ಇಲ್ಲೇ ಮಾಡಿದ್ದಾರೆ, ಇನ್ಸೂರೆನ್ಸ್ ಮಾಡಿಕೊಟ್ಟವ್ರೆ. ಮತ್ತು ಫೀಡ್ಸ್ ಅಂತಾರೆ ಅವ್ರದ್ದು ಡೈರಿ ಫೀಡ್ಸು, ನಮಗೆ ಯಥೇಚ್ಛವಾಗಿ ಕೊಡ್ತಾರೆ, ಎಷ್ಟು ಬೇಕಾದರೂ ಕೊಡ್ತಾರೆ, ಏನು ತೊಂದರೆ ಇಲ್ಲ. ಒಂದು ದಿನಕ್ಕೆ ಎಷ್ಟು ಖರ್ಚಾಗುತ್ತೆ ಸರ್? ಸರ್ ಒಂದು ದಿನಕ್ಕೆ ನಾವು 7,500 ರೂಪಾಯಿ ಹಾಲು ಹಾಕ್ತಾ ಇದ್ದೀವಿ. ಮೇವು ನಾವೇ ಬೆಳ್ಕೋತಾ ಇರೋದ್ರಿಂದ ನಮ್ಗೆ ಅಷ್ಟು ಖರ್ಚು ಕಾಣಿಸ್ತಾ ಇಲ್ಲ. ಮೇವುದೆಲ್ಲ ನಮ್ಮದೇ ಇದೆ, ನೇಪಿಯಾರ್ ಒಂದು 3 ಎಕ್ರೆಲ್ಲಿದೆ, 2 ಎಕ್ರೆಲ್ಲಿದೆ, ಈಗ ಒಂದು 1 ಎಕ್ರೆಗೆ ಹಾಕ್ಸಿದ್ದೀನಿ. ಅಲ್ಜವಳ ಇದೆ, ನಾವೇ ಬೆಳೀತಾ ಇದ್ದೀವಿ. ಮತ್ತು ಸ್ವಲ್ಪ ಹೊರಗಡೆನೂ ಅಲ್ಜವಳ ನಮ್ಮ ಜೀಪ್ ಹೋಗಿ ತಗೊಬರುತ್ತೆ ಇಲ್ಲಾರ ಬೆಳೆದಿರೋ ರೈತರ ಹತ್ರ. ತಿಂಡಿಗೆ 1,000 ರೂಪಾಯಿ ಖರ್ಚಾಗುತ್ತೆ, ತಿಂಡಿ ಯಾವುದು, ಆರೋಗ್ಯ ಅದು ಇದು, ಹುಲ್ಲು, ಅದ್ರದ್ದು ಮೇಂಟೆನೆನ್ಸ್. ನಮಗೇನು 1,000 ರೂಪಾಯಿ ಉಳಿತಾ ಇರ್ಬೋದು, ಅದು ಕಷ್ಟ. ನಮಗೆ ಡೈರಿಯವ್ರು ಬೇರೆ ಒಂದು ಸಹಾಯಧನ ಅಂತ ಸರ್ಕಾರದವ್ರು 5 ರೂಪೀಸ್ ಕೊಡ್ತಾರಂತೆ, ಅದೇ ಏನು ಉಳಿತದೆ. ಮತ್ತು ಗೊಬ್ಬರ ಉಳಿತದೆ ನಮಗೆ, ನಮ್ಮ ತೋಟ ಚೆನ್ನಾಗಿರುತ್ತೆ ಅಂತ ನಾವು ಮಾಡ್ತಾಯಿದ್ದೀವಿ. ಗೊಬ್ಬರ ಬರೋದೆಲ್ಲ ತೋಟಕ್ಕೆ ಯೂಸ್ ಮಾಡ್ತೀವಿ ನಾವೇ, ಒಂದು ಹೊರಗಡೆ ಕೊಡಲ್ಲ ಸರ್. ಎಲ್ಲ ನಮ್ಮ ತೋಟ, ನಮ್ಮದು ಪಕ್ಕನೂ ಬೇರೆ ಜಮೀನಿದೆ, ಅದಕ್ಕೂ ಹಾಕೋತೀವಿ. ಇದಕ್ಕೆ ಸಾಕಾಗ್ತಾಯಿಲ್ಲ ಈಗ ನಾವು ಸ್ಟಾರ್ಟ್ ಮಾಡಿರೋದ್ರಿಂದ. ಅದೂ ನಮ್ಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ನಮ್ಮ ಫ್ರೆಂಡ್ ಒಬ್ಬರು ಮನು ಅಂತೇಳ್ಬಿಟ್ಟು ಮನುವಂತ ಅಂತೇಳಿ ಅವರು ಇದ್ರಲ್ಲಿ ಮಾಡಿದ್ದಾರೆ ಗದ್ದೆಯಲ್ಲಿ, ಅವ್ರದ್ದು ನೋಡ್ಕೊಬಂದು ಅವರು ಎಲ್ಲ ಅವರೇ ಐಡಿಯಾ ಕೊಟ್ಟಿದ್ದು ನಮಗೆ. ಈ ಥರ ಸ್ಪೇಸ್ ಇರಬೇಕು, ಒಂದು ಹಸುವಿಂದ ಒಂದು ಹಸುಗೆ ಸ್ಪೇಸ್ ಇರಬೇಕು, ಅದಕ್ಕೆ 6.5 ಅಡಿ ಗ್ಯಾಪ್ ಇರಬೇಕು ಮ್ಯಾಟ್ಗೆ ಅಂತೆಲ್ಲ ಅವರೇ ಹೇಳ್ಕೊಟ್ಟಿದ್ದು. ಅವ್ರೇನು ಹೇಳಿದ್ರು, ಅವ್ರ ಫಾರ್ಮ್ ಎಲ್ಲ 2 ಸಲ ನಮ್ಮ ತಂದೆ ನಾನು ವಿಸಿಟ್ ಮಾಡಿ ಅವ್ರದ್ದೆಲ್ಲ ನೋಡಿ ಅವ್ರು ಹೆಂಗೆ ಮಾಡಿದ್ರು ಆ ಥರ ನಾವು ಮಾಡ್ಕೊಂಡು ಅಳವಡಿಸ್ಕೊಂಡು ಅದ್ರಲ್ಲೊಂದು ಸ್ವಲ್ಪ ಮಾಡರ್ನೈಸ್ ಮಾಡ್ಕೊಂಡು ಮಾಡಿದ್ದೀವಿ. ಅದಕ್ಕೆ ಗಾಳಿ ಚೆನ್ನಾಗಿ ಬರಬೇಕು, ಗಾಳಿ ಬೆಳಕಿರಬೇಕು, ಅದಕ್ಕೆ ಫ್ರೀಯಾಗಿರಲಿ ಅಂತೇಳಿ ಹಂಗೆ ಬಿಟ್ಟಿದ್ದೀವಿ. ಎಷ್ಟು ಟೈಮ್ ವಾಸ್ ಮಾಡ್ತೀರಾ ಸರ್? ಬೆಳಿಗ್ಗೆ 1 ಟೈಮ್ ವಾಸ್ ಮಾಡ್ತೀವಿ, ಅದೆಲ್ಲ ಫುಲ್ಲು 1 ಟೈಮ್ ವಾಸ್ ಆದಮೇಲೆ ಡ್ರೈ ಇರುತ್ತೆ, ಇನ್ನು ಸಂಜೆ ಒಳಗಡೆ ಬರುತ್ತೆ ಅಷ್ಟೆ. ಸಂಜೆ ಬಂದಾಗ ಹಾಲು ಕರಿ ಮಿಲ್ಕ್ ಮಾಡಬೇಕಾದ್ರೆ ಏನಾದ್ರು ಹೊರಗಡೆಯಿಂದ ಬಂದಾಗ ಮಣ್ಣು ಗಿಣ್ಣು ಬಂದಿದ್ರೆ ಅದು ಸ್ವಲ್ಪ ಕ್ಲೀನ್ ಮಾಡ್ತಾರೆ, ಅಷ್ಟು ಅದಾದಮೇಲೆ ಮಿಲ್ಕ್ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಕೆಲವೊಂದು ಹಸುಗಳಿಗೆ ಆರೋಗ್ಯದಲ್ಲಿ ಕೆತ್ತಲು ಬರೋ ಸಮಸ್ಯೆ ಅಂತ ಉಂಟಾಗುತ್ತೆ, ಅದು ಏನಾದ್ರು ನೀವು ತಿಳ್ಕೊಂಡಿದ್ರೆ ನಿಮ್ಮ ಹಸುಗಳಿಗೆ ಏನಾದ್ರು ಥರ ತೊಂದರೆ ಆಗಿದೆಯಾ? ಸರ್, ನಮ್ಮದು ಒಂದು 2 ಹಸುಗಳಿಗೆ ಮೊದಲು ಸುರುನಲ್ಲಿ ಆಗಿತ್ತು, ಅದು ಈದು ಸ್ವಲ್ಪ ಈದು ಅದು ಡೆಲಿವರಿ ಆದ ನೆಕ್ಸ್ಟ್ ಡೇನೇ ಅದು ಹಾಲು ಬರ್ತಾ ಇರಲಿಲ್ಲ ಒಂದು ಕೆತ್ತಲಲ್ಲಿ 2 ಹಸುಗೆ, ಅದೇ ಥರ ಆಯಿತು. ನಮ್ಗೆ ಅದು ಗೊತ್ತಾಗಲಿಲ್ಲ, ಒಂಥರ ಗಟ್ಟಿ ಗಟ್ಟಿ ಥರ ಬತ್ತಿತ್ತು. ನಮ್ಮ ತಂದೆಗೆ ಗೊತ್ತಿತ್ತು ಇದು ಕೆತ್ತಲು ಬಾವು ಅಂತ. ಆಮೇಲೆ ಡಾಕ್ಟ್ರಿಗೆ ಫೋನ್ ಮಾಡಿದ್ವಿ, ಡಾಕ್ಟ್ರ್ ಯಾವುದೋ ಒಂದು ಇಂಜೆಕ್ಷನ್ ಕೊಟ್ಟರು, ಅದನ್ನು ಹಾಕಿ ಒಂದು 2 ದಿನ ಕ್ಲೀನ್ ಮಾಡಿದ್ಮೇಲೆ ಅದು ಸರಿ ಹೋಗುತ್ತೆ, ಏನು ತೊಂದರೆ ಇಲ್ಲ. ಸರಿ ಹೋಗಿದೆ, ಸರಿ ಮಾಡ್ಬೋದು ತೊಂದರೆ ಇಲ್ಲ. ಅದನ್ನು ಇಮಿಡಿಯೇಟ್ ನೀವು ಅದನ್ನ ಟ್ರೀಟ್ಮೆಂಟ್ ಮಾಡಿದ್ರೆ ಸರಿ ಹೋಗುತ್ತೆ, ಇಲ್ಲದಿದ್ದರೆ ಅದು ಪ್ರಾಬ್ಲಮ್ ಆಗುತ್ತೆ. 2 ಹಸುಗಳು ಸರಿ ಹೋಗಿದೆ, ಚೆನ್ನಾಗಿ ಕಾಲು ಕೊಡ್ತಾ ಇದೆ. ಅದೇ ಜಾಸ್ತಿ ಕೊಡ್ತಾರೆ, ಟ್ಯೂಬ್ ಹಾಕ್ಬೇಕು ಅಂದರು, ಅದೊಂದು ಟ್ಯೂಬ್ ಕೊಡ್ತಾರೆ, ಅದು ಟ್ಯೂಬ್ ಹಾಕಿ ನಾವು ಒಂದು 2 ದಿನ ಟ್ಯೂಬ್ ಹಾಕಿದ್ವಿ, ಅದೆಲ್ಲ ಮೊಸರು ಥರ ಬರುತ್ತೆ, ಅದೆಲ್ಲ ಹಿಂಡು ಬಿಡಬೇಕು ಅಂತ ಹೇಳಿದ್ರು. ನಮ್ಮ ಹುಡುಗರು ಅದೆಲ್ಲ ಹಿಂಡು ಕ್ಲೀನ್ ಮಾಡಿ 2 ದಿನ ಅದೆಲ್ಲ ತಗೋಗಿ ಸೈಡ್ಗೆ ಹಾಕಿ ಅಲ್ಲೆಲ್ಲ ಬಿಡ್ದಂಗೆ ಅದೆಲ್ಲ ಹಾಲೆಲ್ಲ ತೊಳಿಬೇಕು. ಮತ್ತು ನೀವು ಕರೆದಂಥ ಟೈಮಲ್ಲಿ ಹಾಲನ್ನೆಲ್ಲ ಅಲ್ಲಿ ಬಿಡಬೇಡಿ, ಅದು ಒಂದರಿಂದ ಒಂದಕ್ಕೆ ಇನ್ಫೆಕ್ಷನ್ ಆಗುತ್ತೆ, ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಹಾಲೆಲ್ಲ ಕರೆದಾಗೆ ಒಂದು ತೊಟ್ಟು ಎರಡು ಸ್ವಲ್ಪ ಹಾಲೆಲ್ಲ ಲೀಕ್ ಆಗಿರುತ್ತೆ, ಅದಕ್ಕೆಲ್ಲ ನಮ್ಮ ಹುಡುಗರು ನೀರಲ್ಲಿ ಹೊಡೆದು ಅದು ಒಟ್ಟೋಗುತ್ತೆ, ಅದೆಲ್ಲ ಬಿಡಬೇಡಿ ಅಂತ ಡಾಕ್ಟ್ರ್ ಸಜೆಸ್ಟ್ ಮಾಡಿದ್ರು. ಆಮೇಲೆ ಅದೆಲ್ಲ ನೀಟಾಗಿ ನೋಡ್ಕೋತಾ ಇದೆ. ಓಕೆ ಸರ್, ಹೈನುಗಾರಿಕೆ ಅಂದರೆ ಯಾವ ರೀತಿ ರೂಢಿಸ್ಕೋಬೇಕು?
ಸರ್, ಅದಕ್ಕೆ ನಾವು ಪ್ರತಿದಿನ ನಮ್ಮ ಪ್ರೆಸೆನ್ಸ್ ಇರಲೇಬೇಕು, ನಾವು ಇರಲೇಬೇಕು. ಆಳ ಎಷ್ಟೇ ನೀವು ಮಡಗಿದ್ರು ನಮ್ಮವರು ನೋಡೋರು ಒಬ್ಬರು ಇರಲೇಬೇಕು. ಅವ್ರು ಕೆಲಸ ಮಾಡ್ತಾರಷ್ಟೇ ಆಳು, ಮತ್ತು ಅದು ಯಾಕೆ ಹಾಲು ಕೊಡ್ತಾ ಇದೆ, ಎಷ್ಟು ಲೀಟ್ರ್ ಕೊಡ್ತಾ ಇದೆ, ಈಟಕ್ಕೆ ಬಂದಿದೆಯಾ, ಯಾವ ಟೈಮ್ ಈಟಕ್ಕೆ ಕೊಡಿಸಿದ್ವಿ, ಅದು ಕರು ಯಾವಾಗ ಆಯ್ತು, ಅದೆಲ್ಲ ಅಬ್ಸರ್ವ್ ಮಾಡೋಕ್ಕೆ ಯಾರು ನಮ್ಮವ್ರು ಇರಲೇಬೇಕು. ಮತ್ತು ಎಲ್ಲ ಆಳ ಮೇಲೆ ಡಿಪೆಂಡ್ ಆದರೆ ಕಷ್ಟ, ನಮ್ಮವರಿದ್ದು ನೋಡಿದ್ರೆ ಅನುಕೂಲ. ಬೇರೆಯವ್ರ ಹತ್ರ ಈಗ ನಮ್ಮ ಹುಡುಗರು ನಾವೆಲ್ಲ ಬೇರೆಯವ್ರ ಹತ್ರ ಹೋಗಿ ಕೆಲಸ ಮಾಡೋ ಬದಲು ನಮ್ಮದೇ ನಾವು ಮಾಡ್ಕೋಬೋದು. ಇನ್ನೊಬ್ಬರ ಹತ್ರ ಹೋಗಿ ಸಂಬಳ ಹಾಕಿರೋ ಬದಲು ಒಂದು 10 ಹಸು ಕಟ್ಕೊಂಡ್ರೆ ಅದರಲ್ಲೇ ಅವ್ರಿಗೆ ಲಾಭನೂ ಬರುತ್ತೆ, ಇತ್ತಾಗ ಅವರು ಇಂಪ್ರೂವ್ ಆಗುತ್ತೆ. ಸರ್, ಹೈನುಗಾರಿಕೆ ಉದ್ಯಮದಲ್ಲಿ ತೊಡ್ಕೊಂಡಿರೋದ್ರಿಂದ ಲಾಭ ಪಡಿಬೋದು. ನಮ್ಮದು ತೋಟ ಇದೆ, ನಾವು ಹೈನುಗಾರಿಕೆ ಮಾಡಿದ್ಮೇಲೆ ನಮ್ಮ ತೋಟ ತುಂಬ ಇಂಪ್ರೂವ್ ಆಯಿತು ನೋಡಿ. ಎಲ್ಲ ಏನು ಹಸಿರಾಗಿದೆ, 280 ಗಿಡ ಇದೆ, ಅದರಲ್ಲಿ ಎಲ್ಲ ಥರ 30 ಹಣ್ಣಿನ ಗಿಡಗಳು ಹಾಕಿದ್ದೀವಿ ನಮ್ಮ ಮಕ್ಕಳಿಗೆ ಅಂತೇಳಿ. ಅದೆಲ್ಲ ಇಂಪ್ರೂವ್ ಆಗ್ತಾ ಇದೆ, ತುಂಬ ಚೆನ್ನಾಗಿದೆ ಅಂತ ತೊಂದರೆ ಇಲ್ಲ. ಸರ್, ಲಾಸು ಅಂದರೆ ಅವ್ರ ಪ್ರೆಸೆನ್ಸ್ ಇರಬೇಕು, ಅವರೇ ನೋಡೋ ಹಂಗೆ ಇರಬೇಕು, ಒಬ್ಬರಾರು ಅವ್ರ ಮನೆಯವ್ರು ಇರಬೇಕು. ಫುಲ್ ಎಲ್ಲ ಆಳನ ಮೇಲೆ ಡಿಪೆಂಡ್ ಆಗಿಬಿಟ್ಟು ಮಾಡೋಕ್ಕೆ ಹೋಗ್ತೀವಿ ಅಂದರೆ 100% ಲಾಸ್ ಆಗುತ್ತೆ. ಇದು ಅವ್ರ ಮನೆಯವರು, ಈಗ ನಮ್ಮ ತಂದೆ ಇದ್ದಾರೆ, 24 ಗಂಟೆ ನಮ್ಮ ತಂದೆ ಇರ್ತಾರೆ ಇಲ್ಲೇ, ಬೇಕಂದ್ರೆ ಇಲ್ಲಿ ಇರ್ತಾರೆ. ಇಲ್ಲ, ಊರು ನಮ್ಮ ಊರ ಹತ್ರ, ಇನ್ನು 1 ಕಿಲೋಮೀಟ್ರದ ನಮ್ಮ ಮನೆಗೆ, ಇಲ್ಲಿಗೆ ನಮ್ಮ ತಂದೆ ಹೋಗಿ ಬರ್ತಾ ಇರ್ತಾರೆ. ಸರ್, ನನಗೆ ಡೈಲಿ ಪ್ರತಿ ಸಂಜೆ ಇಲ್ಲಿ ವಿಸಿಟ್ ಮಾಡೋ ಹೋಗ್ತೀನಿ ಮಂಡ್ಯ ನನ್ನ ಮನೆ, ಹಂಗಾಗಿ ಪ್ರತಿ ಸಂಜೆ ಬರ್ತೀನಿ ನೋಡಿ. ಗಾಳಿ ವಾತಾವರಣ ಹೆಂಗಿದೆ ನಿಮಗೆ ಅರ್ಥ ಆಗ್ತಾ ಇದೆ. ನಮ್ಮ ಬ್ರದರ್ ಬೆಂಗಳೂರಲ್ಲಿ ಇರೋ ರಾಜರಾಜೇಶ್ವರಿ ನಗರ, ಅವರು ವೀಕ್ಲಿ ಒಂದ್ಸಲ ಫ್ಯಾಮಿಲಿ ಬಂದು ಇಲ್ಲಿದ್ದು ಎಲ್ಲ ನೋಡಿ ಹೋಗ್ತಾರೆ. ಅವ್ರದ್ದು ಇದಕ್ಕೆಲ್ಲ ಇನ್ವಾಲ್ವ್ಮೆಂಟ್ ಜಾಸ್ತಿ, ಬೇಕು ಈ ಥರ ಮಾಡೋಣ ಕಣ ಮಾಡೋಣ ಅಂತೇಳಿ ನಮ್ಮ ಬ್ರದರೇ ಮಾಡಿಸಿದ್ದು. ನಮ್ಮ ಬ್ರದರ್ ಏನಪ್ಪ ಅಂದ್ರೆ ಅವ್ರಿಗೆ ಲಾಭ ನಿರೀಕ್ಷೆಗಿಂತ ಸ್ವಲ್ಪ ಇದೆಲ್ಲ ಹಸಿರು ತೋಟ ಎಲ್ಲ ಚೆನ್ನಾಗಿರುತ್ತೆ. ನಮ್ಮ ತಂದೆ ತಾಯಿ ಹೆಲ್ತಿಯಾಗಿರ್ತಾರೆ, ಇಲ್ಲಿ ಬಂದು ಬೆಳಗ್ಗೆಯಿಂದ ಸಂಜೆ ತನಕ ನೋಡ್ತಾರೆ. ಇಲ್ಲಿ ಅವ್ರಿಗೇನು ಮಾಡೋದಿಲ್ಲದಿದ್ರು ನೋಡೋಕ್ಕಾರು ಒಂಥರ ಖುಷಿ ಇರುತ್ತಲ್ಲ.